ನಮಸ್ಕಾರ. ಬೆಂಗಳೂರಿನಲ್ಲಿ ಈಗ ಮಾಹಿತಿ ಬಂದ ಪ್ರಕಾರ 17 ಶಾಲೆಗಳಿಗೆ ಕಟ್ಟರ್ ಇಸ್ಲಾಮಿಕ್ ಒಂದು ಸಂಘಟನೆಯಿಂದ ಇಮೇಲ್ ಬಂದಿದೆ. ಅದರಲ್ಲಿ ಬಹು ದೇವೋಪಾಸಕರನ್ನು ಮತಾಂತರ ಆಗಿ ಇಲ್ಲ ಸಾಯಲು ಸಿದ್ಧ ಆಗಿ ಇಸ್ಲಾಂ ಸ್ವೀಕಾರ ಮಾಡಿಕೊಳ್ಳಿ ಅಂತನ್ನುವಂಥದ್ದು ಆಹ್ವಾನವನ್ನು ಬೆದರಿಕೆಯನ್ನು ಹಾಕಿದ್ದಾರೆ. ಇದರ ಜೊತೆಗೆ ಇಡೀ ಹಿಂದೂಗಳಿಗೆ ಆಹ್ವಾನ ಮಾಡಿದ್ದಾರೆ, ಈ ದೇಶವನ್ನು ಇಸ್ಲಾಂ ಮಾಡ್ತೀವಿ, ಖಡ್ಗದ ಆಧಾರದ ಮೇಲೆ ಅಲ್ಲಾನ ಪ್ರೀತಿಯ ಹಿನ್ನೆಲೆಯಲ್ಲಿ ಅಂತನ್ನುವಂಥದ್ದು ಮುಜಾಹಿದ್ದೀನ್ ಅಂತಂದರೆ ಹಿಂದೂ ವಿರೋಧಿ ಅನ್ನುವಂಥ ಒಂದು ಆ ಶಬ್ದದ ಹಿನ್ನೆಲೆಯಲ್ಲಿ ಇಮೇಲ್ ಬಂದಿದೆ. ಇದೊಂದು ದೊಡ್ಡ ಆತಂಕದ ಸಂಗತಿ. ನಾನು ಹೇಳ್ತೀನಿ, ಇದಕ್ಕೆ ಕಾಂಗ್ರೆಸ್ಸೇ ಕಾರಣ. ಕಾಂಗ್ರೆಸ್ಸಿನ ತುಷ್ಟೀಕರಣದ ಪರಿಣಾಮದಿಂದ ಇವತ್ತು ಮುಸ್ಲಿಮರು ನಮ್ಮದೇ ರಾಜ್ಯ ಅಂತನ್ನುವಂಥ ಭ್ರಮೆಯಲ್ಲಿದ್ದಾರೆ. ಸೊ ಅದರದ್ದೇ ಪರಿಣಾಮದಿಂದ ಇವತ್ತು ಈ ರೀತಿಯ ಶಾಲಾ ಕಾಲೇಜುಗಳಿಗೆ ಬೆದರಿಕೆಯ ಇಮೇಲ್ಗಳು ಬರ್ತಾ ಇರುವಂಥದ್ದು. ಕಾಂಗ್ರೆಸ್ ಇದನ್ನು ಬಹಳ ಗಂಭೀರವಾಗಿ ತಗೊಳ್ಬೇಕು. ಸೊ ಇದು ಸಾಮಾಜಿಕ ಜನರ ಸುರಕ್ಷತೆಯ ಹಿನ್ನೆಲೆಯಲ್ಲಿ ಯೋಚನೆ ಮಾಡಬೇಕು. ನೀವು ಬರೀ ಅಧಿಕಾರ, ಕುರ್ಚಿ, ದುಡ್ಡು, ಭ್ರಷ್ಟಾಚಾರ ಅಷ್ಟೇ ಅಲ್ಲ, ಇಡೀ 7 ಕೋಟಿ ಕನ್ನಡಿಗರ ಸುರಕ್ಷತೆಯ ದೃಷ್ಟಿಯಿಂದ ನೀವು ಬಹಳ ಗಂಭೀರವಾಗಿ ಯೋಚನೆ ಮಾಡಬೇಕು. ಈ ಇಮೇಲಿನ ಸಂಬಂಧಪಟ್ಟ ಹಾಗೆ ಎಲ್ಲಿಂದ ಬಂದಿದೆ, ಯಾರಿಂದ ಬಂದಿದೆ, ಇದೊಂದು ಭಯೋತ್ಪಾದನೆಯ ಕೃತ್ಯಕ್ಕೆ ಸಂಬಂಧಪಟ್ಟಂಥದ್ದು. ಈ ರೀತಿ ಇನ್ನೂ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಇವರ ಚಟುವಟಿಕೆ ಮುಂದಿನ ದಿನಗಳಲ್ಲಿ ಆಗುವಂಥ ಒಂದು ಸೂಚನೆ ಇವತ್ತಿನ ಇಮೇಲ್ ಮೂಲಕ ತೋರಿಸುತ್ತೆ ಅಂತನ್ನುವಂಥದ್ದು ಹೇಳ್ತೀನಿ. ಸರ್ಕಾರ ಗಂಭೀರವಾಗಿ ತಗೊಂಡು ಕೂಡಲೇ ಅಂಥವರನ್ನು ಹದ್ದುಬಸ್ನಲ್ಲಿಟ್ಟು ಹತ್ತಿಕ್ಕಬೇಕು, ಒದ್ದು ಒಳಗಡೆ ಹಾಕಬೇಕು. ಕುರಾನ್ನಲ್ಲೇ ಬರೆದಿದೆ, ಕುರಾನ್ನಲ್ಲೇ ಬರೆದಿದೆ, ದೇವ ಮೂರ್ತಿ ಉಪಾಸಕರನ್ನು ಕೊಲ್ಲಬೇಕು ಅಂತ ಬರೆದಿದೆ. ಸೊ ಇದಕ್ಕೆ ಪುಷ್ಟಿಯಾಗಿ ಇವತ್ತಿನ ಇಮೇಲು ಕಳಿಸಿದ್ದಾರೆ. ಸೊ ಇದನ್ನು ನಾನು ಖಂಡಿಸ್ತಾ ಇದ್ದೀನಿ, ವಿರೋಧಿಸ್ತಾ ಇದ್ದೀನಿ. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ, ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್.